ಬೆಂಗಳೂರಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ವಿಚಾರಣೆಗೆ ಖುದ್ದಾಗಿ ಕುಣಿಗಲ್ ಗಿರಿಯನ್ನ ಹಾಜರುಪಡಿಸಲಾಗುತ್ತೆ. ಬೆಳಿಗ್ಗೆ 11ಕ್ಕೆ ಎಸ್ಐಟಿ ಮುಂದೆ ಕುಣಿಗಲ್ ಗಿರಿ ಹಾಜರಾಗ್ತಾನೆ. ನಿನ್ನೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾನೆ ಕುಣಿಗಲ್ ಗಿರಿ. ನನಗೂ ಗೌರಿ ಹತ್ಯೆ ಕೇಸ್ಗೂ ಯಾವುದೇ ಸಂಬಂಧಗಳಿಲ್ಲ ಅಂತ ಹೇಳಿದ್ದಾನೆ. ಟಿವಿ 9 ಪ್ರತಿನಿಧಿ ಜೊತೆ ಮಾತನಾಡಿರುವ ಕುಣಿಗಲ್ ಗಿರಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ತಂದೆ ತಾಯಿಯನ್ನ ಕರೆದುಕೊಂಡು ಎಸ್ಐಟಿ ಮುಂದೆ ಹಾಜರಾಗ್ತೀನಿ. ಈ ಹಿಂದೆ ತಿಳುವಳಿಕೆ ಇಲ್ಲದೆ ಮಾಡಿದ ಕೃತ್ಯಗಳಿಂದ ನೋವು ಅನುಭವಿಸಿದ್ದೇನೆ. ತಂದೆ ತಾಯಿಯ ಜೊತೆ ಬಾಳಲು ನಿರ್ಧಾರ ಮಾಡಿದ್ದೇನೆ. 4 ವರ್ಷಗಳಿಂದ ಯಾವುದೇ ಸಣ್ಣ ತಪ್ಪನ್ನ ಕೂಡ ನಾನು ಮಾಡಿಲ್ಲ ಅನ್ನುವಂತ ಹೇಳಿಕೆಯನ್ನ ಕುಣಿಗಲ್ ಗಿರಿ ನಟೋರಿಯಸ್ ರೌಡಿ ಕುಣಿಗಲ್ ಗಿರಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈತನ ಬೆಂಬಲಿಗರು ಆ ಹತ್ಯೆ ದಿನ ರಾಜರಾಜೇಶ್ವರ ನಗರದ ಗೌರಿ ಲಂಕೇಶ್ ನಿವಾಸದ ಬಳಿ ಸುಳಿದಾಡಿದ್ರು ಅನ್ನುವಂತಹ ಒಂದು ಅಂಶವನ್ನ ಇಟ್ಕೊಂಡು ಇವರ ಪಾಲುದಾರಿಕೆ ಇರಬಹುದಾ ಅನ್ನುವಂತಹ ಒಂದು ಆಯಾಮದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಹೀಗಾಗಿ ರಾಮನಗರ ಜೈಲಿನಲ್ಲಿರುವಂತಹ ಇದ್ದಂತಹ ಕುಣಿಗಲ್ ಗಿರಿಯನ್ನ ವಿಚಾರಣೆ ನಡೆಸೋಕೆ ಮುಂದಾಗಿದ್ರು. ನಿನ್ನೆಯಷ್ಟೇ ಜಾಮೀನಿನ ಮೇಲೆ ಬಂದಿರುವಂತಹ ಕುಣಿಗಲ್ ಗಿರಿ ಬಗ್ಗೆ ಟಿವಿ 9 ಹೇಳಿಕೆಯನ್ನ ಕೊಟ್ಟಿದ್ದಾನೆ. ನನಗೂ ಈ ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಳೆದ 4 ವರ್ಷಗಳಿಂದ ಒಂದು ಸಣ್ಣ ತಪ್ಪನ್ನ ಕೂಡ ನಾನು ಮಾಡಿಲ್ಲ. ಇವತ್ತು ತಂದೆ ತಾಯಿ ಜೊತೆ ನಾನು ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕುಣಿಗಲ್ ಗಿರಿ ಹೇಳಿದ್ದಾರೆ. ಈಗ ಸ್ವತಃ ಈ ಬಗ್ಗೆ ಮಾತಾಡೋಕೆ ಕುಣಿಗಲ್ ಗಿರಿ ಇದ್ದಾರೆ. ಈಗ ಕುಣಿಗಲ್ ಗಿರಿ ಅವರೀಗ ತಾವು ತಮ್ಮ ಬೆಂಬಲಿಗರು ಇದರಲ್ಲಿ ಪಾಲ್ಗೊಂಡಿರಬಹುದು ಅನ್ನುವಂತಹ ಶಂಕೆ ಎಸ್ಐಟಿ ಅಧಿಕಾರಿಗಳಿಗೆ ವ್ಯಕ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವೇನ್ ಹೇಳಲಿಕ್ಕೆ ಬಯಸ್ತೀರಾ? ಪೊಲೀಸ್ ಆಫೀಸರ್ಸ್ ಮೇಲೆ ನನ್ಗೆ ನಂಬಿಕೆ ಇದೆ. ನಾನು 4 ವರ್ಷದಿಂದ ನಾನು ಯಾವುದೇ ತಪ್ಪನ್ನು ನಾವು ಮಾಡ್ಕೊಂಡಿಲ್ಲ ಸರ್. ನಾನು ನಮ್ ತಂದೆ ತಾಯಿ ಎಲ್ಲ ತುಂಬಾ ವಯಸ್ಸಾಗಿದೆ, ಅದೇ ತಂದೆ ತಾಯಿನ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ. ತಂದೆ ತಾಯಿಗೆ ನಾನು ತುಂಬಾ ಹೇಳಿದೀನಿ 4 ವರ್ಷದಿಂದ, ಇಲ್ಲ ನಾನು ಯಾವ್ದು ಮಾಡ್ಕೊಳ್ಳಲ್ಲ, ನಾನ್ ನಿಮ್ ಜೊತೆ ಇರ್ತೀನಿ, ಮುಂದೆ ಚೆನ್ನಾಗಿ ಒಳ್ಳೆ ರೀತಿ ಬದುಕ್ತೀನಿ ಸಮಾಜದಲ್ಲಿ ಅಂತ ಹೇಳಿದೀನಿ. ಅವ್ರು ಮಾತು ಕೊಟ್ಟಿದ್ದೀನಿ, ಬಟ್ ಈ ರೀತಿ ಮೀಡಿಯಾದಲ್ಲಿ ಬರ್ತಾ ಇರೋದ್ರಿಂದ ಅವ್ರು ತಿರ್ಗಾ ನನ್ನ ನಂಬ್ಲಿಕ್ಕೆ ರೆಡಿ ಇಲ್ಲ. ಅದಕ್ಕೆ ಅವ್ರನ್ನ ಕರ್ಕೊಂಡು ನಾನು ತಪ್ಪು ಮಾಡಿಲ್ಲ, ಏನು 4 ವರ್ಷದಿಂದ ನಾನು ಒಳ್ಳೆಯವನ್ನ ಆಗ್ಬೇಕಷ್ಟೇ. ಈಗ ಸಮಾಜದಲ್ಲಿ ಎಲ್ಲರೂ ಹೇಳ್ತಾರೆ ನೀನ್ ಒಳ್ಳೆಯವನೇ ಆಗ್ಲಿಕ್ಕೆ ಆಗಲ್ಲ, ನಿಂಗೆ ಇರ್ತೀಯಾ ಕೆಟ್ಟವನಾಗೇನೆ ಅಂತ. ಬಟ್ ನಾವು ಚಾಲೆಂಜ್ ಆಗಿ ತಗೊಂಡಿದ್ದೆ. 4 ಇಯರ್ಸ್ ಇಂದ ನಾನು ಜೈಲಲ್ಲಿ ಇದ್ರು, ನೀ ಯಾವ್ದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನನ್ ಕಾನೂನು ಇರುವ ಯಾವ್ದನ್ನ ಮಾಡ್ಕೊಂಡಿಲ್ಲ. ಕುಣಿಗಲ್ಗಿರಿ ನೇರವಾಗಿ ಪಾಲ್ಗೊಳ್ಳದೆ ಹೋದ್ರು ಕೂಡ ಅವರ ಬೆಂಬಲಿಗರು ಇದರಲ್ಲಿ ಪಾಲ್ಗೊಂಡು ಬೆಂಬಲಿಗರ ಮೂಲಕ ನಡೆದಿರಬಹುದು ಅಂತ ಹೇಳಲಾಗ್ತಿದೆಯಲ್ಲ, ಅದ್ರ ಬಗ್ಗೆ ತಾವೇ? ನನ್ನ ಹೆಸರನ್ನ ಅವರೆಲ್ಲ ದುರುಪಯೋಗ ಮಾಡ್ಕೋತಾ ಇದಾರೆ. ನೀವು ಯಾವಾಗಾದ್ರೂ ಫೋನ್ ಮಾಡಿ ನಾವು ಬರ್ತೀವಿ, ನಾವೇನ ತಪ್ಪು ಮಾಡಿದ್ರೆ ನಮ್ಗೆ ಏನ್ ಪನಿಷ್ಮೆಂಟ್ ಕೊಟ್ರು ನಾವು ತಗೋತೀವಿ, ಮಾಡ್ಕೋತೀವಿ. ನಾವೇನು ತಪ್ಪೇ ಮಾಡಿಲ್ಲ ಅಂದ್ರೆ ಯಾರೋ ಹೇಳೋದಕ್ಕೆ ಅವ್ರಿಗೂ ನಮ್ಗೂ ಸಂಬಂಧ ಇಲ್ಲ, ಸುಮ್ಮನೆ ಮಿಸ್ ಯೂಸ್ ಮಾಡ್ಕೋತಾರೆ. ನಾವು ಅದಕ್ಕೆ ಏನ್ ಮಾಡೋದು? ನಮ್ಗೆ ತಪ್ಪಿದ್ರೆ ಕರೆಸ್ಲಿ ವಿಚಾರ, ನಾವ್ ಅದ್ರಲ್ಲಿ ನಮ್ದೇನಾದ್ರು ಪಾತ್ರ ಇದ್ರೆ ನಮ್ಗೆ ಏನೇ ಪನಿಷ್ಮೆಂಟ್ ಕೊಟ್ಟರೆ ನಾವು ಯಾವ್ದಕ್ಕೂ ಅಥವಾ ಹೋಗಲ್ಲ ಸರ್. ನಮ್ಗೂ ಕಾನೂನು ಅರಿವು ಆಗಿದೆ. ಅವಾಗ ಚಿಕ್ಕ ವಯಸ್ಸು ಏನೋ ಒತ್ತಡಗಳಿಗೆ ಈ ತರ ಮಾಡ್ಕೊಂಡು ಮತ್ತೆ ತಂದೆ ತಾಯಿಗಳು ಸ್ವಲ್ಪ ಏನೋ ಈ ತರ ಎಲ್ಲ ಮಾಡ್ದ ನಮ್ಮ ಮಗ ಅಂತ ಅವ್ರಿಗೆ ಅವಾಗ ಹೆಣ್ಮಕ್ಳೆಲ್ಲ ಇದ್ರು ನಮ್ಮ ನಮ್ಗೆ ನಾಲ್ಕು ಜನ ಅಕ್ಕ ತಂಗಿದೆ ಇದ್ರು, ಈ ತರ ಎಲ್ಲ ಫ್ಯಾಮಿಲಿ ಕೆಟ್ಟ ಹೆಸರು ಬಂತು ಅಂತ ಅವ್ರು ಸ್ವಲ್ಪ ಕೈ ಬಿಟ್ರು. ಮತ್ತೆ ನಮ್ಗೆ ಆಚೆ ಬಿಡ್ತಾರಿಲ್ಲ, ಆ ಜೈಲಲ್ಲಿ ಕುತ್ಕೊಂಡು ನಾವು ಇಲ್ಲಿಗಲ್ ಆಕ್ಟಿವಿಟೀಸ್ ಸ್ವಲ್ಪ ಅವ್ರು ಮಾಡ್ಕೊಂಡು ಆಚೆ ಬರ್ತಾರೆ. ಬಟ್ ಈ ಸಲ ನಮ್ಗೆ ಎಲ್ಲ ಅರ್ಥ ಆಗಿದೆ ಜೀವನ ಏನು ಯಾವ ತರ ಇರ್ಬೇಕು ಅಂತ. ಹಂಗಾಗಿ ನಾವು ಜೈಲಲ್ಲಿ ಕುತ್ಕೊಂಡು ತುಂಬಾ ಡಿಸೆಂಟ್ ಬಂದಿದೀವಿ, ಯಾವ್ದೇ ತಪ್ಪು ಮಾಡ್ಕೊಂಡಿಲ್ಲ 4 ವರ್ಷದಿಂದ. ಆ ಧೈರ್ಯದಿಂದ ನಾನು ಆರಾಮಾಗಿ ಬರುತ್ತೀನಿ ಸರ್. ನಾನು ಮತ್ತೆ ಯಾವ್ದೇ ತಪ್ಪು ಯಾಕೆ ಈಗ ಯಾಕೆ ನಿಮ್ಮ ಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಬೆಂಬಲಿಗರು ಅನ್ಸ್ಕೊಂಡಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಗೌರಿ ಲಂಕೇಶ್ ಸಹಚರರು. ಗೌರಿ ಲಂಕೇಶ್ ಹತ್ಯೆಯ ಸಂದರ್ಭದಲ್ಲಿ ಆ ದಿನ ರಾಜರಾಜೇಶ್ವರ ನಗರದಲ್ಲಿ ಎಸ್ಪೆಷಲಿ ಗೌರಿ ಲಂಕೇಶ್ ನಿವಾಸದ ಸುತ್ತಮುತ್ತ ಓಡಾಡ್ತಾ ಇದ್ರು ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿದೆ ಸರ್. ನನಗೆ ಆ ತರ ಯಾರು ಫಾಲೋವರ್ಸ್ ಇಲ್ಲ ಸರ್. ನನಗೆ ಕೋರ್ಟ್ ಅದು ಬಿಟ್ರೆ ಕೋರ್ಟ್ಗೆ ನಮ್ ಕೇಸ್ ನೋಡ್ಕೊಳಕ್ಕೆ ಒಂದು 2 ಮೆಂಬರ್ಸ್ ನಂದ ಸರ್. ತಮ್ದಿರು ಹೋಗ್ತಾರೆ ಬಿಟ್ರೆ ಆ ತರ ಫಾಲೋವರ್ಸ್ ಯಾರು ಇಲ್ಲ ಸರ್. ನನ್ಗೆ ನಾನು ಹೋಗ್ತಾ ಇದ್ದೀನಿ ಸರ್ ಈಗ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಅದ ಹೋಗಕ್ಕೆ. ತಂದೆ ತಾಯಿನೂ ನನ್ನ ನಂಬ್ತಾ ಇಲ್ಲ, ನಿಮ್ ಮತ್ತೆ ಏನೋ ತಪ್ಪು ಮಾಡ್ಕೊಂಡಿದ್ಯಾ ಮನೆಗೆ ಬರ್ಬೇಡ ಅಂತ ಇದಾರೆ. ನಾನು ಎಲ್ಲೋಗ್ಲಿ ಮತ್ತೆ ನಾನು ಇದೇ ರೂಟ್ ಅಲ್ಲಿ ಮತ್ತೆ ಕೆಟ್ಟವನಾಗೆ ಸಮಾಜದಲ್ಲಿ ಮುಂದೆವರಿಲ್ಲ ಹೇಳಿ. ಈಗ ಪೊಲೀಸರು ಕರ್ಕೊಂಡು ಹೋಗಿ ನಾನು ಏನು ಮಾಡಿ ನಾನೇನು ತಪ್ಪೇ ಮಾಡಿಲ್ಲ ಸರ್. ನಾನೇನು 4 ವರ್ಷ ಎಸ್ಐಟಿ ಅಧಿಕಾರಿಗಳು ನಿಮ್ಮನ್ನ ಈಗ ಮಾತಾಡಿಸಿದಾರ, ನಿಮ್ಮತ್ರ ವಿವರಣೆಯನ್ನು ಕೇಳಿದಾರ ಹೇಗೆ ಅಂತ? ಇಲ್ಲ ಸರ್, ಅವ್ರು ಕೇಳಿಲ್ಲ. ಬಟ್ ಈಗ ತಂದೆ ತಾಯಿ ನಮ್ಮ ಮನೆಗೆ ಈಗೆಲ್ಲ ಮಾಡ್ಕೊಂಡಿದ್ಯಪ್ಪ ಬರ್ಬೇಡ ಅಂತ ಹೇಳ್ತಾರೆ. ಈಗ ನಾನು ತಂದೆ ತಾಯಿಗೆ ಹೇಳ್ಬೇಕಲ್ಲ ನಾನೇನು ಮಾಡ್ಕೊಂಡಿಲ್ಲ ಅಂತ. ಅಲ್ಲ, ಎಸ್ಐಟಿ ಅಧಿಕಾರಿಗಳು ನಿಮ್ಮನ್ನ ಇವತ್ತು ಹಾಜರಾಗ್ಲಿಕ್ಕೆ ಹೇಳಿದಾರೆ ತಾನೇ? ಇಲ್ಲ ಸರ್, ಅಲ್ಲಿ ಬಂದು ರಮ್ಯದಲ್ಲೆಲ್ಲ ಎಂಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಅದೇ ತಂದೆ ತಾಯಿಗೆ ಅವ್ರಿಗೆ ಅವ್ರಿಗೆ ನಾನೇನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಅದು ಇನ್ವೆಸ್ಟಿಗೇಷನ್ ಏನಿದೆ ಅದಕ್ಕೆಲ್ಲ ಇದ್ಬೇಕು ಅಟ್ಯಾಕರ್ಸ್ಲಿಕ್ಕೆ ನಾನು ಅಲ್ಲಿ ಹೋಗ್ತಾ ಇಲ್ಲ. ಎಸ್ಐಟಿ ಇಂದ ನೋಟಿಸ್ ಬಂದಿದ್ಯಾ ಅಂತ?
ಬಂದಿಲ್ಲ ಸರ್, ಏನು ಬಂದು ನಾನು ಸಾಯಂಕಾಲ ಬಿಡುಗಡೆ ಆಗಿದೆ ಸರ್ ಜೈಲಿಂದ, 4 ವರ್ಷ ಆಯ್ತು. ಇನ್ನು ಬಂದಿಲ್ವಾ? ಬಂದಿದ್ದೀವಿ ಸರ್ ಆಚೆ, ನಾ ಸಾಯಂಕಾಲ 7 ವರೆಗೆ ಬಿಡುಗಡೆ. ಎಸ್ ಐ ಟಿ ಇಂದ ನಿಮಗೆ ನೋಟಿಸ್ ಬಂದಿದ್ಯಾ ಅಂತ? ಬಂದಿಲ್ಲ ಸರ್, ಏನು ಬಂದಿಲ್ಲ. ಮತ್ತೆ ನೀವಾಗೆ ಹೋಗ್ತಾ ಇದ್ರಿ ಅವತ್ತು? ಹೌದು ಸರ್, ನಾವು ವಾಲಂಟಿಯರ್ ಹೋಗ್ತೇವೆ. ನೀವು ವಾಲಂಟಿಯರ್ ಆಗಿ ಪೊಲೀಸ್ ರೂಮಿಂದ ಹೋಗ್ತಾ ಇದ್ದೀರಾ? ಹೌದು ಸರ್. ಏನು ಏನ್ ರಿಕ್ವೈರ್ಮೆಂಟ್ ಇದೆ ಅದ್ರದ್ದು? ಅಲ್ಲ ಟಿವಿ ನೀವೇ ತೋರಿಸ್ತಾ ಇದ್ದೀರಲ್ಲ ಸರ್ ಈ ತರ ಎಲ್ಲ ಇದೆ ಈ ತರ ಆದ್ರೆ, ಬಟ್ ನಮ್ ತಂದೆ ತಾಯಿ ಸ್ವಲ್ಪ ಹಳ್ಳಿಯಿಂದ ಬಂದಿರೋದು, ಅವ್ರಿಗೆ ಸಡನ್ ಆಗಿ ಶಾಕ್ ಆಗ್ತಾರೆ, ಏನೋ ತಿರ್ಗಾ ನನ್ ಮಗ ಏನೋ ಮಾಡ್ಕೊಂಡಿದ್ದಾನೆ ಮತ್ತೆ ಇವನಿಂದ ನಮ್ಗೆಲ್ಲ ತೊಂದ್ರೆ ಆಗುತ್ತೆ ಅಂತ ಹೇಳಿ ತಂದೆ ತಾಯಿ ಭಯ ಬೀಳ್ತಾರೆ. ಪಾಪ ತುಂಬಾ ಕಷ್ಟ ಬಿದ್ದು ಬಿಡುಗಡೆ ಮಾಡ್ಸ್ಕೊಂಡಿದ್ದಾರೆ ಈ ಸಲ, ಯಾವ್ದಕ್ಕೂ ಹೋಗ್ಬೇಡ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ನಾನು ಯಾವ್ದಕ್ಕೂ ಹೋಗಲ್ಲ, ನನ್ ಪ್ರಾಣ ಹೋದ್ರು ಕೂಡ ನಾನು ಮತ್ತೆ ಯಾವ್ದೇ ತಪ್ಪನ್ನು ಮಾಡ್ಕೊಳ್ಳಲ್ಲ ಅಂತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೀನಿ. ಪಾಪ ಹಳ್ಳಿಯಿಂದ ಹಳ್ಳಿ ಅವರು ಅಷ್ಟು ನಾಲೆ ಇಟ್ಕೊಂಡು ತಂದೆ ತಾಯಿಗೆ. ಈಗ ಎಸ್ ಐ ಟಿ ಅಧಿಕಾರಿಗಳು ನಿಮಗೆ ನೋಟಿಸ್ ಅನ್ನೇ ಕೊಟ್ಟಿಲ್ಲ, ನಿಮ್ಮನ್ನ ಏನು ಕೇಳೇ ಇಲ್ಲ ಅಂತಂದ್ರೆ ನೀವು ಹೋಗೋ ಅವಶ್ಯಕತೆ ಏನಿದೆ ಅಂತ ಕೇಳ್ತಾ ಇರುವಂತದ್ದು. ಈಗ ಟಿವಿ ಅಲ್ಲಿ ನೀವೀಗ ಪ್ರತಿಕ್ರಿಯೆ ಕೊಟ್ಟರಲ್ವಾ, ಇರೋ ವಿಚಾರ ಹೇಳಿದ್ರಲ್ವಾ ಅಂತ? ಇಲ್ಲ ಸರ್, ನೀವಾಗ ಈಗ ಅದೇ ಒಂದು ಹೋಗೋದು ನನಗೆ ಈಗ ತಂದೆ ತಾಯಿಗೆ ಅವ್ರ ಸಮಾಧಾನಕ್ಕೂ ಅವ್ರು ಕರ್ಕೊಂಡು ಒಂದ್ಸಲ ಹೋಗಿ ಬರೋದು ಒಳ್ಳೇದು ಅನ್ಸುತ್ತೆ, ಅದಕ್ಕೆ ಹೋಗೋಣ ಅಂತ ಅನ್ಕೋತೀವಿ. ಓಕೆ, ನಿಮ್ಗೆ ಈಗ ನೀವು ಹೇಳ್ತಾ ಇದ್ದೀರಾ, ನೀವು ಆವಾಗಿಂದ ಹೇಳ್ತಾ ಇದ್ದೀರಿ ನಾನು ಎಲ್ಲವನ್ನ ಕೂಡ ಬಿಟ್ಟೆ, ಅಪರಾಧ ಜಗತ್ತನ್ನ ಬಿಟ್ಬಿಟ್ಟಿದ್ದೀನಿ, 4 ವರ್ಷ ಆಯ್ತು, ಒಂದು ಸಣ್ಣ ತಪ್ಪನ್ನ ಕೂಡ ಮಾಡಿಲ್ಲ, ನಾನು ಮತ್ತೆ ನಾರ್ಮಲ್ ಆಗಿ ಬದುಕಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಈ ವಿಚಾರ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ನಿಮ್ಮ ಹೆಸರು ತಳಕ್ ಹಾಕೊಂಡಿದೆ, ನಿಮ್ಮ ಸಹಚರರ ಹೆಸರು ತಳಕ ಹಾಕೊಂಡಿದೆ ಅನ್ನೋ ವಿಚಾರ ನಿಮಗೆ ಯಾವಾಗ ಗೊತ್ತಾಯ್ತು ಯಾವಾಗ ಅಂತ? ಸರ್ ನನಗೆ ಪೊಲೀಸ್ ಆಫೀಸರ್ ಮೇಲೆ ತುಂಬಾ ನಂಬಿಕೆ ಇದೆ, ಐಆರ್ ಆಫೀಸರ್ಸ್ ಮೇಲೆ. ಅಲ್ಲ, ನಿಮಗೆ ಯಾವಾಗ ಗೊತ್ತಾಯ್ತು ಈ ವಿಚಾರ ಅಂತ? ಯಾವಾಗ ಗೊತ್ತಾಯ್ತು ಈ ವಿಚಾರ ಅಂತ? ನನ್ಗೆ ಟಿವಿ ನೋಡಿದೆ ಸರ್, ತಂದೆ ತಾಯಿ ಎಲ್ಲ ಬಿಡುಗಡೆಗೆ ಬರ್ತೀವಿ ಅಂತ ಹೇಳಿದ್ರು, ಅವ್ರು ಸ್ವಲ್ಪ ಭಯ ಬಿದ್ರು. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದೆ, ಇಲ್ಲ ನಾನು ಮಾಡಿಲ್ಲ, ನನ್ಗೆ ಯಾವ್ದೇ ತಪ್ಪು ನಾನು ಮಾಡ್ಕೊಂಡಿಲ್ಲ, ನಿಮ್ ಮಾತು ಕೊಟ್ಟು ನಾನು ಉಳಿಸ್ಕೊಂಡಿದ್ದೀನಿ, ದಯವಿಟ್ಟು ಬನ್ನಿ ಅಂತ ತಂದೆ ತಾಯಿನೆಲ್ಲ ಕರ್ಸ್ಕೊಂಡೆ ಬಿಡುಗಡೆಗೆ. ತಂದೆ ತಾಯಿ ಬಂದಿದ್ರು, ಹಾಗಾಗಿ ತಂದೆ ತಾಯಿನೀಗ ಅವ್ರಿಗೆ ಸ್ವಲ್ಪ ಅದು ಅದು ಕಾಡ್ತಾ ಇರುತ್ತಲ್ಲ, ತಂದೆ ತಾಯಿಗೆ ಏನೋ ಮಾಡ್ಕೊಬಿಟ್ಟಿದ್ದಾನೆ ತಿರ್ಗಾ ತಪ್ಪು ಅನ್ನೋದನ್ನ, ಅವ್ರಿಗೆ ಸ್ವಲ್ಪ ಸಮಾಧಾನಕ್ಕೆ ಮತ್ತೆ ನಮ್ಗೆ ಸಮಾಧಾನಕ್ಕೆ ಒಂದ್ಸಲ ಹೋಗಿ ಬಂದ್ಬಿಡೋಣ ಕರ್ಕೊಂಡು. ಸೊ ಈಗ ನೀವು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದೀರ, ಎಸ್ ಐ ಟಿನ ಯಾವ್ದೋ ರೀತಿಯ ನೋಟಿಸ್ ಬಂದಿಲ್ಲ, ಆದ್ರೂ ಈ ರೀತಿ ವರದಿ ಆಗ್ತಿರೋದ್ರಿಂದಾಗಿ ನಿಮ್ಮ ಮನೆಯಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಗೊಂದಲ ಉಂಟಾಗಿರೋದ್ರಿಂದಾಗಿ ಕ್ಲಿಯರ್ ಮಾಡ್ಕೊಳ್ಳೋಕಷ್ಟೇ ನೀವು ಹೋಗ್ತಾ ಇದೀರ ಪೊಲೀಸರ ಮುಂದೆ? ಹೌದು ಸರ್, ಹೌದು ಸರ್. ಧನ್ಯವಾದ ಕುಣಿಗಲ್ ಗಿರಿ. ಇದು ರೌಡಿ ಶೀಟರ್ ಕುಣಿಗಲ್ ಗಿರಿ ಮಾತು, ಟಿವಿ ನನಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿಯಿಂದ ಯಾವುದೇ ರೀತಿಯಾದಂತಹ ನೋಟಿಸ್ ತನಗೆ ಬಂದಿಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳಿರುವಂಥದ್ದು, ನಾನು ಯಾವುದೇ ಸಣ್ಣ ತಪ್ಪನ್ನು ಕೂಡ ಮಾಡದೆ 4 ವರ್ಷಗಳಾಗಿ ಹೋಗಿದೆ, ಆವಾಗ ಇದ್ದಂತಹ ಸನ್ನಿವೇಶದಲ್ಲಿ ಕೆಲವೊಂದಷ್ಟು ತಪ್ಪುಗಳಾಗಿದೆ, ನಾನೀಗ ಬದಲಾಗಿದ್ದೀನಿ, ಆದರೂ ಕೂಡ ನನ್ನನ್ನು ಬದಲಾಗಿರೋಕೆ ಬಿಡ್ತಾ ಇಲ್ಲ ಅನ್ನೋದನ್ನು ಕೂಡ ಕುಣಿಗಲ್ ಗಿರಿ ಹೇಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕ್ಲಾರಿಟಿಗೋಸ್ಕರ, ನನ್ನ ಕುಟುಂಬದ ಕ್ಲಾರಿಟಿಗೋಸ್ಕರ ಇವತ್ತು ನಾನು ಪೊಲೀಸರ ಮುಂದೆ ಹೋಗಿ ವಿವರಣೆಯನ್ನು ಪಡ್ಕೊಂಡು ಬರ್ತೀನಿ, ಈ ವಿಚಾರದಲ್ಲಿ ನಂದೇನು ತಪ್ಪಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅನ್ನೋದು ಮಾತನ್ನು ಇಲ್ಲಿ ಕುಣಿಗಲ್ ಗಿರಿ ಹೇಳ್ತಾ ಇರುವಂಥದ್ದು. ಆದರೆ ಈ ವಿಚಾರದಲ್ಲಿ ಲಭ್ಯವಾಗ್ತಿದ್ದ ಮಾಹಿತಿ ಅಂತ ಹೇಳಿದ್ರೆ, ಗೌರಿ ಲಂಕೇಶ್ ಹತ್ಯೆಯ ದಿನ ರಾಜರಾಜೇಶ್ವರಿ ನಗರದ ಏನು ನಿವಾಸ ಇದೆ, ಗೌರಿ ಲಂಕೇಶ್ ನಿವಾಸ ಇದೆ, ಅದರ ಸುತ್ತಮುತ್ತ ಕುಣಿಗಲ್ ಗಿರಿಯ ಸಹಚರರು, ಆತನ ಬೆಂಬಲಿಗರು, ಆತನ ಜೊತೆಗಿದ್ದಂಥವರು ಓಡಾಡ್ತಾ ಇದ್ರು ಅಲ್ಲಿ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿತ್ತು. ಅದರ ಆಧಾರದ ಮೇಲೆ ಈತನ ಕೈವಾಡ ಏನಾದರೂ ಇರಬಹುದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಉನ್ನತ ಮೂಲಗಳಿಂದ ಲಭ್ಯ ಆಗಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ಸಾರಸಗಟಾಗಿ ಕುಣಿಗಲ್ ಗಿರಿಯಲ್ಲಿ ನಿರಾಕರಿಸ್ತಾ ಇರುವಂಥದ್ದು.